ಕ್ರಾಂತಿ ಹರಿಕಾರ, ಮಾಜಿ ಉಪಪ್ರಧಾನಿಗಳಾಗಿರ್ತಕ್ಕಂಥ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಮೈಸೂರು ಜಿಲ್ಲೆಯ ಹುಳಿಮಾವು ಎಂಬಲ್ಲಿ ಕೆಲವು ಕಿಡಿಗೇಡಿಗಳು ಅವರ ಮೂರ್ತಿಗೆ ಅಪಮಾನ ಮಾಡಿರ್ತಕ್ಕಂಥ ವಿಷಯ ಜಿಲ್ಲೆಯ ಹಾಗೂ ನಾಡಿನ ಜನತೆಗೆ ಭಾರತದಾದ್ಯಂತ ಎಲ್ಲರಿಗೂ ಒಂದು ನೋವು ತರತಕ್ಕಂಥ ವಿಷಯ. ಯಾಕಂದರೆ ಡಾಕ್ಟರ್ ಬಾಬು ಜಗಜೀವನ್ ರಾವ್ ಅವರು ಈ ದೇಶದ ಉಪಪ್ರಧಾನಿಗಳಾಗಿ, ಹಸಿರು ಕ್ರಾಂತಿಗಳ ಹರಿಕಾರರಾಗಿ ಹಾಗೂ ಒಬ್ಬ ದಕ್ಷ ಆಡಳಿತಗಾರರಾಗಿ ಮಂತ್ರಿಗಳಾಗಿ ಸೇವೆ ಸಲ್ಲಿಸತಕ್ಕಂಥವರು, ದೀನ ದಲಿತರ ಹಾಗೂ ಕಷ್ಟ ಕಾರ್ಪಣ್ಯದಲ್ಲಿರತಕ್ಕಂಥ ರೈತರಿಗೆ, ಕಾರ್ಮಿಕ ವರ್ಗದವರಿಗೆ ಧನಿಯಾಗಿರ್ತಕ್ಕಂಥವರು. ಅವರು ಮಾಡಿರ್ತಕ್ಕಂಥ ಯೋಜನೆಗಳು, ಯೋಚನೆಗಳು ಇಂದು ಕೇಂದ್ರ ಸರ್ಕಾರ ಆಗಲಿ, ರಾಜ್ಯ ಸರ್ಕಾರ ಆಗಲಿ ಅವುಗಳನ್ನು ಅನುಸರಿಸಿಕೊಂಡು ಅನುಷ್ಠಾನಕ್ಕೆ ತರುವಲ್ಲಿ ಶ್ರಮಿಸ್ತಾ ಇದ್ದಾವೆ. ಅದಕ್ಕೆ ಅಂಥ ಒಂದು ಭವ್ಯವಾದ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂತಹ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಮೂರ್ತಿಗೆ ಕಿಡಿಗೇಡಿಗಳು ಅಪಮಾನ ಮಾಡಿರತಕ್ಕಂಥದ್ದು ನಮ್ಮ ರಾಷ್ಟೀಯ ಬಸವ ಸೇನೆಯ ಜಿಲ್ಲಾ ಪದಾಧಿಕಾರಿಗಳ ವತಿಯಿಂದ ನಾವಿವತ್ತು ಬಿಜಾಪುರ ಜಿಲ್ಲೆಯ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಅರ್ಪಿಸಿ ಈ ಒಂದು ಕಿಡಿಗೇಡಿಗಳಿಗೆ ನಾವು ಉಗ್ರವಾದ ಶಿಕ್ಷೆ ಆಗಬೇಕು, ಅವರನ್ನು ಕೂಡಲೇ ಬಂಧಿಸಿ ಕಠಿಣ ಶಿಕ್ಷೆಯನ್ನು ವಿಧಿಸಿ ಈ ರಾಜ್ಯದಿಂದ, ಈ ರಾಷ್ಟ್ರದಿಂದ ಗಡಿಪಾರಗೊಳಿಸಬೇಕಂಥೇಳಿ ನಾನು ದಾನೇಶ್ ಔಟಿ, ನ್ಯಾಯವಾದಿ ಹಾಗೂ ರಾಷ್ಟೀಯ ಬಸವ ಸೇನೆಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಈ ಮೂಲಕ ಮನವಿ ಮಾಡಿಕೊಳ್ಳುತ್ತೇನೆ. ಅಪಮಾನ ಮಾಡಿದ್ದಕ್ಕೆ ನಾವು ಕೂಡಲೇ ಡಿ ಸಿ ಅವ್ರಿಗೆ ಬಂದ ಕಿಶಿಂದ ಏನೈತಿ ಮನವಿ ಸಲ್ಲಿಸಿದ್ದೇವೆ. ಅವರಿಗೆ ಕಿಡಿಗೇಡಿಗಳನ್ನು ಕೂಡಲೇ ಬಂಧಿಸಬೇಕು ಹಾಗೂ ಏನೈತಿ ಅವ್ರಿಗೆ ಕಠಿಣ ಶಿಕ್ಷೆ ಕೊಡಬೇಕು ಹಾಗೂ ನಮ್ಮ ರಾಜ್ಯದಿಂದ ಗಡಿಪಾರು ಮಾಡಬೇಕಂತೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ. ರಾಷ್ಟೀಯ ಬಸವ ಸೇನೆ ಜಿಲ್ಲಾಧ್ಯಕ್ಷ ಸೋಮನಗೌಡ ತಗೋರ. ಅದು ಒಂದು ಬಿಡೋಪ